ಕೈದಳ ಕಮಲಕ್ಕೆ ಹೊಸ ಪಕ್ಷಗಳ ಹಾವಳಿ ಮೂವತ್ತು ಕ್ಷೇತ್ರದಲ್ಲಿ ಎಸ್ಟಿಪಿಐ ಆಪ್ ಕೆಆರ್ಪಿಪಿ ಪಕ್ಷೇತರ ಪ್ರಬಲ ಸ್ಪರ್ಧೆ ಅತಂತ್ರ ಫಲಿತಾಂಶಕ್ಕೆ ಕಾರಣವಾಗತ್ತಾ ಈ ಬಾರಿ ಚುನಾವಣೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಈ ಸಲ ಸಿಕ್ಕಾಪಟೆ ಪಾರ್ಟಿಗಳಿದೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಲ್ಲ ಎಸ್ಟಿಪಿಐ ಆಪ್ ಗುಜರಾತ್ ಅಲ್ಲಿ ಕಾಂಗ್ರೆಸ್ ನ ಮುಳುಗಿಸಿತು ಕರ್ನಾಟಕ ಬಂದಿದೆ ಈಗ ದೊಡ್ಡ ಮಟ್ಟದಲ್ಲಿ ಕೆ ಆರ್ ಪಿ ಹೊಸದಾಗಿ ರೆಡ್ಡಿ ನಾನು ಗೆದ್ದೇ ಗೆಲ್ತೀನಿ ಬೇರೆ ಗೆಲ್ಲೋದಲ್ಲ ನನ್ನ ಇಲ್ದಿರ ಸರ್ಕಾರ ಮಾಡಕ್ ಆಗಲ್ಲ ಅಂತಾರೆ ಹೇಳ್ತಾರೆ ಕೆ ಆರ್ ಎಸ್ ಎಲ್ಲಾ ಕಡೆ ಅಭ್ಯರ್ಥಿಗಳು ಹಾಕಿದೆ ಸೈಲೆಂಟ್ ಆಗಿ ರಾಜಕಾರಣ ಮಾಡಿ ಹೋಗ್ತಿದ್ದಾರೆ ಒಳ್ಳೆ ಮನುಷ್ಯ ಹ್ಮ್ ಸೊ ಆಮ್ ಆದ್ಮಿ ಪಾರ್ಟಿ ಕೂಡ ಸಾವಿರ ಆಮದ್ ಎ ಪಿ ಹೇಳಿದಾಗ ಈ ಎಲ್ಲಾ ಮತಗಳು ಯಾರೋ ಒಬ್ಬರ ಮಾಡೋ ಒಂದ್ ಸಾವಿರ ಐನೂರ ಮಠ ತೆಗೆದ್ಬಿಟ್ರಿ ನಾಲ್ಕು ಮಟ್ಟಿಗಳು ಗೆಲುವಿನ ಅಂತರ ಒಂದ್ ಸಾವಿರ ಎರಡ್ ಪಾರ್ಟಿ ಪ್ರತಿ ಕ್ಷೇತ್ರ ಕನಿಷ್ಠ ಒಂದ್ ಸಾವಿರ ಓಟ್ ಬೀಳ್ತಾರ ಆಪೋರ್ ಒಂದ ಎರಡ್ ಸಾವಿರನ ಈಗ ಏನಂದ್ರೆ ಇಲ್ಲಿ ಎಸ್ ಟಿ ಪಿ ಆಪು ಇವರೆಲ್ಲ ಸೇರಿ ಮೂವತ್ತರಲ್ಲಿ ಪ್ರಬಲ ಪೈಪೋಟಿ ಕೊಡ್ತಾ ಇದ್ದಾರೆ ಮೂವತ್ತು ಕ್ಷೇತ್ರಗಳಲ್ಲಿ ಎಸ್ ಟಿ ಪಿ ಎನ್ ಆರ್ ಕ್ಷೇತ್ರ ಪುಲ್ಕೇಶಿ ನಗರ ಸೇರಿದಂಗೆ ಒಂದಷ್ಟು ಕ್ಷೇತ್ರದಲ್ಲಿ ಆಪ್ ಅವರು ಸೌತು ಆ ನಮ್ಗೆ ಆನೆ ಕಾಲದ ಮಲ್ಲೇಶ್ವರಂ ಅಲ್ಲಿ ಅಂದ್ರೆ ತುಂಬಾ ಪೈಪೋಟಿ ಇದೆ ಅಂದ್ರೆ ವೋಟ್ ಶೇರ್ ನ ಡಿವೈಡ್ ಮಾಡೋ ಕಾರಣ ರಿಸಲ್ಟ್ ನೇ ಚೇಂಜಸ್ ಮಾಡುವ ಕೆಆರ್ ಬಿ ಪಿ ಬಳ್ಳಾರಿ ನಿಮ್ಗೆ ಕೊಪ್ಪಳ ರಾಯಚೂರು ಈ ಭಾಗದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ ಅಂದ್ರೆ ಗೆಲ್ದೆ ಇರ್ಬೋದು ಅಟ್ಲೀಸ್ಟ್ ಐದು ಸಾವಿರ ಓಟ್ ತಗೊಂಡ್ಬಿಟ್ರೆ ಇನ್ನೊಬ್ರು ಯಾರು ಸೋಲ್ ಕರ್ನ ಆಗ್ಬಿಡ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಇದು ಬಟ್ ಏನು ಅಂತಂದ್ರೆ ಸ್ಪಷ್ಟವಾಗಿ ಚಿತ್ರಣ ಸಿಗ್ದಿರೋ ಕಾರಣ ಇವರುಗಳು ಕೂಡ ಫಸ್ಟ್ ಏನಾಗದು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಡಿ ಎಸ್ ಇಲ್ಲಾದ್ರಿಂದ ಬಿ ಕೆ ಜೆ ಪಿ ಗೊತ್ತಿತ್ತು ಅಲ್ಲ ಅಲ್ಲ ಅಂದ್ರೆ ಒಂದೇ ಪಾರ್ಟಿ ಸ್ಪ್ಲಿಟ್ ಆಗಿದ್ರೆ ಇವ್ರ ಲಾಸ್ ಇವ್ರ ಲಾಭ ಆಗ್ಬೋದಿತ್ತು ಇಲ್ಲಿ ಪಾರ್ಟಿಗಳು ಸ್ಪ್ಲಿಟ್ ಆಗಿಲ್ಲ ಬಿಜೆಪಿ ಗಟ್ಟಿಯಾಗಿದೆ ಕಾಂಗ್ರೆಸ್ ಗಟ್ಟಿಯಾಗಿದೆ ಜೆಡಿಎಸ್ ಗಟ್ಟಿಯಾಗಿದೆ ಈ ಸ್ಮಾಲ್ ಪ್ಲೇಯರ್ಸ್ ಇದಾರಲ್ಲ ಇವರು ದೊಡ್ಡ ಹೊರತ ಕೂಡ ರೆಡಿ ಆಗಿದ್ದಾರೆ ಆಮೇಲೆ ಇಂದಿನ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರು ಹೊತ್ತು ಹಳೆ ಮೈಸೂರು ಭಾಗ ಫೈಟ್ ಯಾರಪ್ಪ ಅಂದ್ರೆ ಜೆಡಿಎಸ್ ಕಾಂಗ್ರೆಸ್ ಅನ್ನೋ ಲೆಕ್ಕದಲ್ಲಿತ್ತು ಕ್ಲಿಯರ್ ಪ್ಲೇಯರ್ ಸಿಗ್ಬಿಡ್ತಾ ಇತ್ತು ಇವ್ರು ಗೆಲ್ತಾರೆ ಸೋಲ್ತಾರೆ ಅಂತ ಈಗ ಬಿಜೆಪಿ ಎಂಟ್ರಿ ಆಗಿರೋದ್ರಿಂದ ಇಲ್ಲೂ ಕೂಡ ಗೊದ್ಲ ಅವಾಗ ನಾರ್ತ್ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಫೈಟ್ ಇರ್ತಾ ಇತ್ತು ಈ ಬಾರಿ ಎಲ್ಲಾ ಪಕ್ಷಗಳು ಬಂದಿರೋದ್ರಿಂದ ಯಾ ಅಕ್ಷರದಲ್ಲಿ ಏನಾಗುತ್ತೋ ಯಾರು ಮತ ಯಾರು ಮತನ ತೆಗಿತಾರೋ ಅನ್ನೋ ಒಂದು ವೀಕ್ಷಕರ ನಿಮ್ ಪ್ರಕಾರ ಈಗ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಬಿಟ್ಟು ಬೇರೆ ಪಾರ್ಟಿ ಎಲ್ಲಿ ಫೈಟ್ ಮಾಡ್ತಾ ಇದೆ ಯಾವ ಕ್ಷೇತ್ರದಲ್ಲಿ ಅವ್ರು ಗೆಲ್ಬಹುದು ಅಂದ್ರೆ ಇವ್ರು ಬಿಟ್ಟು ಬೇರೆ ಯಾರು ಗೆಲ್ಬಹುದು ನಿಮ್ಗೆ ಗೊತ್ತಿರೋ ತರ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಿ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ